ಹಾಯ್ ಫ್ರೆಂಡ್ಸ್, ಕಡಿಮೆ ಬಂಡವಾಳ ಹಾಕಿ ನಾವು ದಿನಕ್ಕೆ 8,000 ಲಾಭವನ್ನು ಪಡೆಯುವಂತಹ ಒಂದು ಉತ್ತಮವಾದ ಬಿಸ್ನೆಸ್ ಇಲ್ಲಿದೆ, ಬನ್ನಿ. ಹಾಗಾದರೆ ಅದನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಆ ಬಿಸ್ನೆಸ್ ಯಾವುದು ಏನು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ನಮಗೆ ನಿಮಗೆ ಎಲ್ಲರಿಗೂ ತಿಳಿದಿರುವಂತೆ ಪ್ಲಾಸ್ಟಿಕ್ ಈಗ ಬ್ಯಾನ್ ಆಗಿದೆ. ನಾವು ಸುಲಭವಾಗಿ ಈಗ ಪ್ಲಾಸ್ಟಿಕ್ನ ಮೊದಲಿನಂತೆ ನೋಡಲು ಸಾಧ್ಯವಾಗುವುದಿಲ್ಲ. ಹೌದು, ಸಣ್ಣ ಪುಟ್ಟ ಅಂಗಡಿಗೆ ಹೋದರೂ ಸಹ ಅಲ್ಲಿ ಪ್ಲಾಸ್ಟಿಕ್ ಹೇಳಿದರೆ ಬೈತಾರೆ. ಹೌದು, ಹಾಗಾಗಿ ನಾವು ಮನೆಯಿಂದಲೇ ನಾವು ಪ್ಲಾಸ್ಟಿಕ್ ಅಥವಾ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗಿ ಅಂಗಡಿಯಿಂದ ವಸ್ತುಗಳನ್ನು ತೆಗೆದುಕೊಂಡು ಬರಬೇಕಾಗುತ್ತದೆ. ಅಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ನಿಷೇಧ ಆಗಿದೆ. ಆದರೆ ಇದರ ಬದಲಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇದೆ ಅಲ್ವಾ? ಸಾಕಷ್ಟು ವರ್ಷಗಳಿಂದ ಪ್ಲಾಸ್ಟಿಕ್ ಹಾನಿಕಾರಕ ಅಂತ ಗೊತ್ತಿದ್ರೂ ಸಹ ಅದನ್ನು ನಾವು ಬಳಸಿಕೊಂಡು ಬಂದಿದ್ದೇವೆ. ಅದೇನಂದರೆ ಈಗ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಪ್ಪ ಅಂದರೆ, ನೋಡೋದಾದರೆ ಬಟ್ಟೆ ಬ್ಯಾಗ್ ಅಥವಾ ಕಾಗದದ ಬ್ಯಾಗ್. ಹೌದು, ಸಾಮಾನ್ಯವಾಗಿ ಅಂಗಡಿಗಳಲ್ಲಿಯೂ ಕೂಡ ಮನೆಯಿಂದ ಬ್ಯಾಗ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಬೋರ್ಡ್ ಹಾಕಿರೋದನ್ನು ನೀವು ಕಾಣಬಹುದು. ಅಂದರೆ ನೀವು ಬಟ್ಟೆ ಬ್ಯಾಗ್ ಅಥವಾ ಕಾಗದದ ಬ್ಯಾಗನ್ನು ಮನೆಯಿಂದ ಕೊಂಡೊಯ್ದು ವಸ್ತುಗಳನ್ನು ಖರೀದಿ ಮಾಡಿ ಅದರಲ್ಲಿ ಹಾಕಿಕೊಂಡು ಬರಬಹುದು. ಇದನ್ನು ಪ್ರತಿಯೊಬ್ಬರು ಪಾಲನೆ ಮಾಡಿದರೆ ನೀವು ಮಾತ್ರ ಇದನ್ನೇ ಅಡ್ವಾಂಟೇಜ್ ಆಗಿ ನಿಮ್ಮದೇ ಆಗಿರುವ ಒಂದು ಬಿಸ್ನೆಸ್ಸನ್ನು ಪ್ರಾರಂಭಿಸಬಹುದು. ಬಟ್ಟೆ ಬ್ಯಾಗ್ ಬಿಸ್ನೆಸ್ ಇದು ಒಂದು ಸಣ್ಣ ಜಾಗದಲ್ಲಿ ಒಂದು ಆರಂಭಿಕ ಮಷೀನನ್ನು ಇಟ್ಟುಕೊಂಡು ಕಾಗದ ಅಥವಾ ಬಟ್ಟೆಯ ಮೂಲಕ ಬ್ಯಾಗ್ ತಯಾರಿಸಬಹುದು. ಇದು ನಮಗೆ ಹೆಚ್ಚು ಖರ್ಚಾಗದೆ ಹಾಗೂ ಉತ್ತಮ ಲಾಭ ತಂದು ಕೊಡುವಂತಹ ಒಂದು ಉತ್ತಮ ಬಿಸ್ನೆಸ್ ಆಗಿದೆ. ಹೌದು, ಬಿಸ್ನೆಸ್ ಆರಂಭಿಸುವುದು ಹೇಗೆಂದರೆ, ಆರಂಭದಲ್ಲಿ ಬಟ್ಟೆ ಅಥವಾ ಕಾಗದ ಕತ್ತರಿಸುವುದಕ್ಕೆ ಒಂದು ಮಷೀನ್ ಅಂತೂ ಅಂದರೆ ಗಮ್, ಇದಿಷ್ಟೇ ನೀವು ಬೇಕಾಗಿರೋದು. ನೀವು ಇಂಡಿಯಾ ಮಾರ್ಟ್ನಲ್ಲಿ ಈ ವಸ್ತುಗಳನ್ನು ಖರೀದಿ ಮಾಡಬಹುದು. ಇನ್ನು ರಾ ಮೆಟೀರಿಯಲ್ಸ್ ಅಂದರೆ ಕಾಗದ ಅಥವಾ ಬಟ್ಟೆ ಸ್ವಲ್ಪ ಇನ್ನೇನು ಬೇಕಾಗತ್ತೆ. ಇಷ್ಟು ಬಿಟ್ಟರೆ ಏನು ಹೆಚ್ಚುವರಿ ನಿಮಗೆ ಖರ್ಚುಗಳು ಆಗುವುದಿಲ್ಲ. ನಿಮ್ಮ ಮನೆಯ ಕರೆಂಟ್ನಲ್ಲಿಯೇ ಈ ಮಷಿನ್ ಕೂಡ ರನ್ ಆಗುತ್ತೆ. ನಿಮಗೆ ಒಂದು ಬಟ್ಟೆ ಬ್ಯಾಗ್ ತಯಾರಿಸುವುದಕ್ಕೆ 10-12 ರೂಪಾಯಿ ಖರ್ಚಾಗುತ್ತೆ. ಇದನ್ನು ನೀವು 40 ರೂಪಾಯಿಗಳಿಗೆ ಮಾರಾಟ ಮಾಡಬಹುದು. ಅಲ್ಲಿಗೆ ಪ್ರತಿದಿನ ಹೆಚ್ಚು ಬ್ಯಾಗ್ ರೆಡಿ ಮಾಡಿದರೆ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ. ಇನ್ನು ಮಾರ್ಕೆಟಿಂಗ್ ತುಂಬಾ ಮುಖ್ಯ, ಯಾಕಂದರೆ ಬಟ್ಟೆ ಬ್ಯಾಗ್ ಅನಿವಾರ್ಯ ಆಗಿರುವ ಹಿನ್ನೆಲೆಯಲ್ಲಿ ಜನ ಖರೀದಿ ಮಾಡಲೇಬೇಕು. ಆದರೆ ನೀವು ಸೋಷಿಯಲ್ ಮೀಡಿಯಾನ್ನು ಬಳಸಿಕೊಂಡು ಉತ್ತಮ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಬಹುದು. ಅಥವಾ ದೊಡ್ಡ ದೊಡ್ಡ ಮಾಲ್ ಅಥವಾ ಅಂಗಡಿಗಳಲ್ಲಿ ಬಟ್ಟೆ ಖರೀದಿ ಮಾಡಲು ಬಲ್ಕ್ ಆರ್ಡರ್ ತೆಗೆದುಕೊಳ್ಳಬಹುದು. ಇದರಲ್ಲೂ ಕೂಡ ನೀವು ಹಣ ಸಂಪಾದನೆ ಮಾಡಬಹುದು. ಹಾಗಾದರೆ ಮತ್ತೆ ಯಾಕೆ ತಡ? ನೀವು ಗೃಹಿಣಿಯರಾಗಿದ್ದರೆ ಅಥವಾ ಜಾಬ್ಗೆ ಹೋಗ್ತಾ ಇರೋರಾಗಿದ್ದರೂ ಕೂಡ ನಿಮ್ಮ ಮನೆಯಲ್ಲೇ ಇದೊಂದು ಪುಟ್ಟ ಮಷಿನನ್ನು ಇಟ್ಟುಕೊಂಡು ಬ್ಯಾಗ್ ತಯಾರಿಸುವ ಬಿಸ್ನೆಸ್ಸನ್ನು ಶುರು ಮಾಡಬಹುದು. ಸೊ ನೋಡೋದಲ್ಲ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.